ಮಾಜಿ ಸಿಎಂ ಎಚ್ ಡಿ ಕೆ ಹೇಳಿಕೆಯಿಂದ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆಯಾ? ಏನು ಹೇಳಿಕೆ, ಏನು ಕತೆ ನೋಡ್ತಾ ಹೋಗೋಣ. ಈ ಚುನಾವಣೆ ಬಂದಾಗ ಬೇರೆ ಬೇರೆ ಪಕ್ಷದ ನಾಯಕರನ್ನು ಹಣಿಯೋದು ಅಥವಾ ಪಕ್ಷದ ಸಿದ್ಧಾಂತಗಳನ್ನು ಜರಿಯೋದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ. ಅದರಲ್ಲಿ ಜಾತಿ ಅನ್ನೋದಿದೆಯಲ್ಲ, ಅದು ಅಬ್ಬಾಬಾಬಾಬಾ, ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ದ ವಾಟರ್ ಅನ್ನೋದನ್ನು ನಾವು ಇಲ್ಲಿ ಪದೇ ಪದೇ ಜ್ಞಾಪಿಸ್ಕೊಳ್ಬೇಕು. ಏಯ್ ನಮ್ಮವ್ರಿ ಅಂಥೇಳಿ ಅಲ್ವೇ. ಓಕೆ, ಈಗ ಸದ್ಯದ ಸಮಾಚಾರ ಏನು ಅಂತ ಹೇಳಿದ್ರೆ, ಬಿಜೆಪಿ ಪರ ಇರುವ ಲಿಂಗಾಯತ ಒಕ್ಕಲಿಗ ಸಮುದಾಯ ನಾಯಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬ್ರಾಹ್ಮಣ ಸಮುದಾಯದವರನ್ನು ಸಿ ಎಂ ಮಾಡ್ತಾರೆ. ಹೊಸ ಬಾಂಬ್ ಅಂದರೆ ಈ ಒಂದು ರೀತಿ ಟ್ರಂಪ್ ಕಾರ್ಡ್ ಅಂತೀವಿ, ಈ ಒಂದಿಷ್ಟು ಈ ಕಾರ್ಡ್ನ ಬಿಡೋದು ಅಂತೀವಿ ಅಲ್ವಾ. ಅಂದರೆ ಒಕ್ಕಲಿಗರನ್ನ ಮತ ಸೆಳೆಯೋಕ್ಕೆ ಈ ರೀತಿ ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಜೋಶಿ ಅವ್ರ ಬಗ್ಗೆ ಮಾತನಾಡಿದರು ನೋಡ್ರಿ. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಹಾತ್ಮ ಗಾಂಧಿ ಅವರನ್ನ ಕೊಂದಂತ ವಂಶದವರು, ಆಮೇಲೆ ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದಾರಲ್ಲ ಅವರೇ ಬೇರೆ, ಈ ಪ್ರಹ್ಲಾದ್ ಜೋಶಿ ಅವರ ಬ್ರಾಹ್ಮಣತ್ವನೇ ಬೇರೆ ಅನ್ನೋ ಮಾತುಗಳನ್ನ ಅವರು ಆಟ ಆಡಿದರು, ಹೇಳ್ತಾ ಇದ್ರು. ಓಕೆ, ಅದೊಂದು ಸಲ ರಿಮೈಂಡ್ ಮಾಡ್ಕೊಳ್ಳೋಣ. ನಿನ್ನೆ ಎಚ್ ಡಿ ಕುಮಾರಸ್ವಾಮಿಯವರು ಏನು ಮಾತನಾಡಿದರು? ಎಸ್, ಲೆಟ್ಸ್ ಹ್ಯಾವ್ ಲುಕ್. ಈ ಇವತ್ತು ಅವರು ನಿನ್ನೆ ದಿನ ಬಾಯಿ ತೆಗೆದಿರ್ತಕ್ಕಂಥದ್ದು ನಮ್ಮ ಪಕ್ಷದ ಬಗ್ಗೆ, ಪಂಚರತ್ನದೆಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಆರ್ ಎಸ್ ಎಸ್ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿಯವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ 2-3 ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ವೀರವೇ. ರೂಪೇಶ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಓಕೆ ರೂಪೇಶ್, ಈ ಜಾತಿ ಜಟಾಪಟಿ ಈ ಚುನಾವಣಾ ಸಮಯದಲ್ಲಿ ಒಂದೊಂದು ಕಾರ್ಡ್ನ ಬಿಡೋದು, ಕಾರ್ಡ್ನ ಪ್ಲೇ ಮಾಡೋದು, ಅಸ್ತ್ರಗಳನ್ನು ಬಳಸೋದು ಸಹಜ. ಈಗ ಎಚ್ ಡಿ ಕುಮಾರಸ್ವಾಮಿಯವರು ಈ ಹೇಳಿಕೆಗೆ ಮತ್ತೆ ಒಂದಿಷ್ಟು ಬೇರೆ ಪಕ್ಷದಿಂದ, ಅಂದರೆ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಕ್ರಿಯೆಗಳು ಕೂಡ ಬರುತ್ತವೆ. ಇವರಿಗೆಲ್ಲ ಆರ್ ಎಸ್ ಎಸ್ ಅಂದರೆ ಗೊತ್ತಿಲ್ಲ, ಇವರಿಗೆ ಬ್ರಾಹ್ಮಣತ್ವ ಅಂದರೆ ಗೊತ್ತಿಲ್ಲ, ಈ ಜನದಲ್ಲಿ ಅರ್ಥ ಆಗಲ್ಲ ಅನ್ನೋ ಮಾತುಗಳನ್ನ ಸಿಟಿ ರವಿ ಅವರು ಕೂಡ ಆಡಿದ್ದಾರೆ. ಈಗ ಎಚ್ ಡಿ ಕುಮಾರಸ್ವಾಮಿಯವರು ಕೊಟ್ಟಂಥ ಹೇಳಿಕೆ, ಅವರಿಗೆ ಇದು ಪ್ಲಸ್ ಆ ಮೈನಸ್ ಆ ಮತಗಳ ಕ್ರೋಢೀಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ, ಇಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹು ದೊಡ್ಡ ಚರ್ಚೆ ಆಗ್ತಾ ಇದೆ. ಮುಂದಿನ ಸಿಎಂ ಅಂತೇಳಿ, ಮುಂದಿನ ಸಿಎಂ ಯಾರು ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆದ್ರೆ ಯಾವ ಪಕ್ಷ ಬಂದ್ರು ಕೂಡ ಯಾವ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದಿಷ್ಟು ಮತಗಳ ಧ್ರುವೀಕರಣ ಆಗ್ತಾ ಹೋಗುತ್ತೆ. ಆದ್ರೆ ಇವತ್ತು ಎಚ್ ಡಿ ಕುಮಾರ್ ಸಿಎಂ ಅವರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆರ್ ಎಸ್ ಎಸ್ ಪ್ರಹ್ಲಾದ್ ಜೋಶಿಯನ್ನ ಸಿಎಂ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಅವರು ನಮ್ಮ ಕರ್ನಾಟಕದ ಮೂಲದ ಬ್ರಾಹ್ಮಣರು ಅಲ್ಲ ಅಂತ ಹೇಳಿದ್ರ ಮೂಲಕ ಒಂದಿಷ್ಟು ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಇಲ್ಲಿ ಅವ್ರು ಹೇಳ್ತಕ್ಕಂಥದ್ದು ದಲಿತರು, ಹಿಂದುಳಿದ ವರ್ಗದವರು ಮತ್ತೆ ಒಕ್ಕಲಿಗ ಸೇರಿದಂತೆ ಬೇರೆ ಬೇರೆ ಸಮುದಾಯ ಇದೆ. ಈ ಸಮುದಾಯಕ್ಕೆ ಮುಂದೆ ಸಿಎಂ ಸ್ಥಾನ ಸಿಗೋದಿಲ್ಲ ಅಂತ ಹೇಳಿ ಒಂದು ಸೂಚ್ಯವಾಗಿ ಹೇಳದಂತೆ ಕಾಣ್ತಾ ಇದೆ. ಈ ಮೂಲಕವಾಗಿ ಎಲ್ಲಾ ಸಮುದಾಯನ ಜೆಡಿಎಸ್ ಪರ ತೆಗೆಸಿಕೊಳ್ಳೋದು, ಮತ್ತೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ, ಹಿಂದುಳಿದ ಮತ್ತೆ ದಲಿತ ಎಲ್ಲಾ ಸಮುದಾಯವನ್ನ ಮತ್ತಿಷ್ಟು ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಮುಂದೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಂಪ್ಯಾಕ್ಟ್ ಮಾಡಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಯಸಿದಂತೆ ಕಾಣ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದಿಷ್ಟು ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಬ್ರಾಹ್ಮಣ ಅಭಿವೃದ್ಧಿ ನಿಗಮವನ್ನ ಕೂಡ ನಾನು ಮಾಡಿದ್ದು ನಾನೇ. ಹೀಗಾಗಿ ಬ್ರಾಹ್ಮಣರ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಆದ್ರೆ ಇಲ್ಲಿ ಪ್ರಹ್ಲಾದ್ ಜೋಶಿ ವಿಚಾರದಲ್ಲಿ ಒಂದು ವಿರೋಧ ಏನೇ ಇದೆ ಏನು ಅಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಒಂದಿಷ್ಟು ಜಾತಿಗಳನ್ನ ಕ್ರೋಢೀಕರಿಸುವ ಮೂಲಕವಾಗಿ ಜನಸಾಮಾನ್ಯರಿಗೆ ಸಂದೇಶವನ್ನು ರವಾನಿಸುವ ಮೂಲಕವಾಗಿ ಬೇರೆ ಬೇರೆ ಸಾಕಂದ್ರೆ ಹಿಂದೆ ಮುಸ್ಲಿಂ ಸಿಎಂ ಅನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಅದೇ ರೀತಿಯಾಗಿ ಡಿಸಿ ಮಾಡ್ತೀರಿ ಅಂತ ಹೇಳ್ಕೊಂಡ್ರು. ಈ ಮೂಲಕವಾಗಿ ಒಂದಿಷ್ಟು ಬೇರೆ ಬೇರೆ ಜಾತಿಯನ್ನ ಮತಗಳನ್ನ ಕ್ರೋಢೀಕರಿಸುವ ಕೆಲಸವನ್ನ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಸದ್ಯ ಮಟ್ಟಿಗೆ ಪರ ವಿರೋಧಗಳು ಚರ್ಚೆ ಆಗ್ತಾ ಇದ್ರು ಕೂಡ ಇದು ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ಪ್ಲಸ್ ಅಂತೇಳಿ ನಾವು ಪರಿಗಣಿಸಬಹುದು. ರಘು, ಥ್ಯಾಂಕ್ ಯು ರೂಪೇಶ್. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.